ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮತಾಜ್ ಅಬ್ದುಲ್ ನಲ್ಲಡ್ಕಾ ನೀವೇನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಇದೆಯಲ್ಲ ಈ ಕಾಂಗ್ರೆಸ್ ಪಕ್ಷವನ್ನ ಅಧಿಕೃತವಾಗಿ ಮುಸ್ಲಿಂ ಲೀಗ್ ಅಂತ ಘೋಷಣೆ ಮಾಡೋದು ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ನಿಮಗೆಲ್ರಿಗೂ ಗೊತ್ತಿರಬಹುದು ವಕ್ಫ್ ಮಂಡಾಟಕ್ಕೆ ಸರ್ಕಾರ ಇಷ್ಟು ದಿನ ಹಿಂದಿನ ಬಾಗಿಲಿನಿಂದ ಸಪೋರ್ಟ್ ಮಾಡ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿ ಅಧಿಕಾರಿಗಳಿಗೆ ಧಮಕಿಯನ್ನು ಹಾಕಿ ವಕ್ಫ್ ನೋಟಿಸ್ ಅನ್ನು ಕೊಡೋದಕ್ಕೆ ಹೇಳ್ತಾ ಇದ್ರು ಹಾಗೆ ರೈತರ ಜಮೀನುಗಳಿಗೆ ನೋಟಿಸ್ ಕೊಡ ಹೋಗುತ್ತೆ ರೈತರು ಅಕ್ಷರಶಃ ಕಂಗಾಲಾಗ್ತಾರೆ ಆದ್ರೆ ಬೈ ಎಲೆಕ್ಷನ್ ಇತ್ತಲ್ಲ ಹೀಗಾಗಿ ಸರ್ಕಾರ ಒಂದು ಪ್ಲಾನ್ ಅನ್ನು ಮಾಡುತ್ತೆ ಏನು ಈ ನೋಟಿಸ್ ಅದಿದೆಯಲ್ಲ ಸುಳ್ಳು ನೋಟಿಸ್ ಎಲ್ಲ ನಾವು ವಾಪಸ್ ತಗೊಳ್ತೀವಿ ಅಂತ ಒಂದು ದೊಡ್ಡ ನಾಟಕವನ್ನ ನಾಟಕದ ಮುಖ್ಯ ಪಾತ್ರಧಾರಿನೇ ಶ್ರೀಮಾನ ಸಿದ್ದರಾಮಯ್ಯನವರು ರೈತರಿಗೆ ತಾವು ಹಾಕಿಸ್ಕೊಂಡಿದ್ದು ಮಕ್ಮಲ್ ಟೋಪಿ ಅನ್ನುವಂಥದ್ದು ಅರ್ಥ ಆಗೋದಕ್ಕೆ ಬೈ ಎಲೆಕ್ಷನ್ ಮುಗಬೇಕಾಯ್ತು ನೋಡಿ ಈಗ ನೋಡಿದ್ರೆ ಬಹಿರಂಗವಾಗಿ ಮೊದಲು ಹಿಂದಿನ ಬಾಗಿಲಿನಿಂದ ಬರ್ತಿದ್ರಾ ಈಗ ಡೈರೆಕ್ಟ್ ಫ್ರಂಟ್ ಡೋರ್ ಇಂದನೆ ಬರ್ತಾ ಇದ್ದಾರೆ ಬಹಿರಂಗವಾಗಿ ಕಾಂಗ್ರೆಸ್ ವಕ್ಫ್ ಬೋರ್ಡ್ ಪರವಾಗಿ ನಿಂತ್ಕೊಂಡು ಬಿಟ್ಟಿದೆ ರೈತರನ್ನ ಅಯ್ಯೋ ಅನ್ನಿಸ್ತಾ ಇದೆ ಗದ್ದೆಯಲ್ಲಿ ಉಳುಮೆ ಮಾಡ್ತಾ ಇದ್ದಂತಹ ರೈತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿಸ್ತಾ ಇದೆ ದಿ ಗ್ರೇಟ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಶತಶತಮಾನಗಳಿಂದ ಉಳುಮೆಯನ್ನು ಮಾಡ್ಕೊಂಡು ಬಂದಂತಹ ಒಂದು ಜಾಗಕ್ಕೆ ಬಂದು ಏಕಾಏಕಿ ನೋಟಿಸ್ ಅನ್ನು ಕೊಟ್ಟು ಅಲ್ಲಿ ರೈತ ಕಾಲಿಟ್ರೆ ಆತನಿಗೆ ಲಾಠಿ ಏಟನ್ನು ಕೊಟ್ರೆ ಇದು ಯಾವ ಸೀಮೆ ನ್ಯಾಯ ನೀವೇ ಒಂದು ಬಾರಿ ಹೇಳಿ ಒಂದೇ ಒಂದು ವಾರದ ಹಿಂದೆ ಈ ನೋಟಿಸ್ ಎಲ್ಲ ವಾಪಸ್ ತಗೊಳ್ತೀವಿ ಹೀಗೆ ಹೇಳಿದ ಬಾಯಿ ಈಗ ಲಾಠಿ ಚಾರ್ಜ್ ಮಾಡಿ ಅಂತ ಆರ್ಡರ್ ಅನ್ನು ಮಾಡ್ತಾ ಇದೆ ವಕ್ಫ್ ಆಸ್ತಿ ವಿವಾದ ಈಗ ಚಿಕ್ಕಬಳ್ಳಾಪುರಕ್ಕೆ ಕೂಡ ಕಾಲಿಟ್ಟಿದೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ ಆಸ್ತಿ ಅಂತ ನೋಟಿಸ್ ಬರುತ್ತೆ ಆದ್ರೆ ಈ ನೋಟಿಸ್ಗೆಲ್ಲ ನೀವು ತಲೆಯನ್ನೇ ಕೆಡ್ಸ್ಕೊಳ್ಬೇಡಿ ಅದೆಲ್ಲ ವಾಪಸ್ ತಗೊಬಿಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯವರು ಹೇಳಿದ್ರಲ್ವಾ ಹಾಗಾಗಿ ರೈತರು ಧೈರ್ಯದಲ್ಲಿ ಹೊಲಕ್ಕೆ ಹೋಗಿದ್ದಾರೆ ಆದರೆ ಪೊಲೀಸರು ಲಾಠಿಯಲ್ಲಿ ಬಡಿದು ಇದು ನಿಮ್ಮ ಜಾಗ ಅಲ್ಲ ಇದು ಮುಸಲ್ಮಾನರ ಜಾಗ ನಿಮಗಿಲ್ಲಿ ನೋ ಎಂಟ್ರಿ ಅಂತ ಹೇಳುತ್ತಾರೆ ವಕ್ಫ್ ಆಸ್ತಿ ಅಂತ ನಮೂದಾದಂತಹ ಜಮೀನಿನಲ್ಲಿ ಉಳುಮೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಂತಹ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ ಯಾವ ನ್ಯಾಯ ಇದು ಹೇಳಿ ನೀವೇ ಒಂದು ಬಾರಿ ಅಷ್ಟೇ ಅಲ್ಲ ರೈತರ ಟ್ರ್ಯಾಕ್ಟರ್ ಸಮೇತ ಸೀಸ್ ಮಾಡ್ತಾರೆ ಸಿದ್ದರಾಮಯ್ಯನ ನವರಂಗಿ ಆಟವನ್ನು ಕಂಡು ನಮ್ಮ ಕರ್ನಾಟಕದ ರೈತರು ಕಂಗಾಲಾಗಿ ಹೋಗಿದ್ದಾರೆ ನೋಡಿದಂತೆ ನಡೆಯುವಂತಹ ಸರಕಾರ ಬಿಲ್ಡಪ್ ಕೊಡ್ತಿದ್ರಲ್ವ ತಮಗೆ ತಾವೇ ಹೀಗೆ ಹೇಳಿಕೊಂಡು ಅದೇ ಸರಕಾರ ಒಂದೇ ವಾರದ ಹಿಂದೆ ಆಡಿದಂಥ ಮಾತಿಗೆ ಗಟ್ಟಿಯಾಗಿ ನಿಂತಿಲ್ವಲ್ಲ ಬೈ ಎಲೆಕ್ಷನ್ ತನಕ ಒಂದು ನಿಲುವು ಬೈ ಎಲೆಕ್ಷನ್ ಆದ ನಂತರ ಅದೇ ಹಳೇ ರಾಗ ಅಲ್ವಾ ರೈತರ ಜೀವದ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಆಡ್ತಾ ಇದೆ ಈಗಾಗಲೇ ಈ ವಕ್ಫ ಭೂತಕ್ಕೆ ರೈತ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾನೆ ಮುಸ್ಲಿಂ ಲೀಗ್ ಆಡ್ತಾ ಇರುವಂತಹ ಈ ಕಾಂಗ್ರೆಸ್ ವಕ್ಫ್ ಹೆಸರಲ್ಲಿ ಮುಸಲ್ಮಾನರಿಗೆ ನಮ್ಮ ರೈತರ ಜಾಗವನ್ನು ಕೊಡೋದಕ್ಕೆ ಮುಂದಾಗಿ ನಿಂತಿದೆ ಅನ್ಯಾಯದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಇಲ್ಲಿ ಧಾರಾಳವಾಗಿ ಅವರನ್ನ ಜೈಲಿಗೆ ಹಾಕುವಂತಹ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ ಆದರೆ ರೈತರನ್ನ ಎದುರು ಹಾಕೊಂಡಂತಹ ಯಾವ ಸರಕಾರ ಕೂಡ ಹೆಚ್ಚು ಕಾಲ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಡೀ ಮುಸ್ಲಿಂ ಪ್ರೇಮಿ ಸಿದ್ದರಾಮಯ್ಯ ಅವರಿಗೆ ನಾನು ಎಷ್ಟು ದಿನ ಸಿಎಂ ಆಗಿರ್ತೀನೋ ಅನ್ನುವಂಥ ಗ್ಯಾರಂಟಿ ಅವರಿಗೆ ಇಲ್ಲ ಹೀಗಾಗಿ ಇದ್ದಷ್ಟು ದಿನ ಜಮೀರ್ ಮುಖಾಂತರ ವಕ್ಫಾಸ್ತಿಯನ್ನ ಹಿಗ್ಗಿಸುವಂತಹ ಕೆಲಸಕ್ಕೆ ಮುಂದಾಗಿ ನಿಂತಿದ್ದಾರೆ ಆಗ್ತಾ ಇರುವಂತಹ ಅನ್ಯಾಯ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಜಮೀರ್ ವರ್ತನೆಯನ್ನು ಸ್ವತಃ ಮುಸ್ಲಿಂ ಮುಖಂಡರೇ ಒಪ್ತಾ ಇಲ್ಲ ಧಾರವಾಡದಲ್ಲಿ ವಕ್ಫ ವಿರುದ್ಧ ನಡೆದಿದ್ದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಮುಸ್ಲಿಂ ಮುಖಂಡರೊಬ್ರು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನ ಹಿಗ್ಗ ಮುಗ್ಗ ಕ್ಲಾಸ್ ತಗೊಳ್ತಾರೆ ಜಮೀರ್ ಅಹ್ಮದ್ ಖಾನ್ ಅವರು ಯಾವಾಗ ಬಂದ್ರಲ್ಲ ಅವತ್ತಿಂದ ಈ ಎಲ್ಲಾ ಆಸ್ತಿ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಯಾವ ಹರಾಮಿ ಆಸ್ತಿಯನ್ನು ಕೂಡ ತಗೊಂಡಿಲ್ಲ ಝಹಮೀರ್ ಅಹ್ಮದ್ ಖಾನ್ ದೊಡ್ಡ ದೊಡ್ಡ ಗುಡಿ ಗುಂಡಾರಗಳು ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದಾರೆ ಹೀಗಂತ ಒಬ್ಬ ಮುಸ್ಲಿಂ ಮುಖಂಡ ತರಾಟೆಗೆ ತಗೊಳ್ತಾರೆ ವಕ್ಫ್ ಬೋರ್ಡ್ ಹೆಸರಲ್ಲಿ ಹಿಂದೂಗಳ ಆಸ್ತಿಯ ಮೇಲೆ ಕಣ್ಣನ್ನಿಟ್ಟಿರುವಂತಹ ಈ ಕಾಂಗ್ರೆಸ್ ಮೇಲೆ ಮುಸಲ್ಮಾನರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಗಾದ್ರೆ ಯಾಕೆ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಕಾಂಗ್ರೆಸ್ ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚುತ್ತಾ ಇದೆ ಎಷ್ಟೋ ಕಡೆಗಳಲ್ಲಿ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಬದುಕ್ತಾ ಇದ್ದಾರೆ ಆದರೆ ಏಕಾಏಕಿ ಹಿಂದೂಗಳ ಜಾಗ ನಮ್ಮದು ಹೀಗಂತ ಹೇಳಿ ಅಲ್ಲಿ ಬೇಲಿಯನ್ನು ಹಾಕಿಬಿಟ್ರೆ ಸಹಜವಾಗಿ ಮುಸಲ್ಮಾನರ ಮೇಲೆ ಆಕ್ರೋಶ ಬರಲ್ವಾ ಇದರಿಂದಾಗಿ ನಮ್ಮ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಲ್ವಾ ಗ್ಯಾರಂಟಿಗಾಗಿ ವೋಟನ್ನು ಕೊಟ್ಟಂತಹ ರೈತ ಈಗ ಏನು ಮಾಡಬೇಕು ಬಾಯ್ ಬಾಯ್ ಬಡ್ಕೊಳ್ಬೇಕಷ್ಟೆ ಹೆಂಡತಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಎರಡು ಎಕರನೇ ಹೋಯ್ತಲ್ವ ಜನ ಮಾಡಿರೋ ತಪ್ಪು ಏನು ತಪ್ಪು ಇದೆ ಬಿಡಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕಿ ಕಮಂಗೆ ಆದ್ರಲ್ಲ ಅದಕ್ಕಿಂತ ದೊಡ್ಡ ತಪ್ಪಿನ್ ಏನಿದೆ ಅಲ್ವಾ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ